ਤੇਰੇ ਨਾਲੋਂ ਚੰਗੀ ਹਸੀਨ ਕੋਈ ਨਾ ਪਰ ਜ਼ਮੀਨ ਕੋਈ ਨਾ ਮੈਂ ਜਦੋਂ ਤੇ ਸਿਰ ਰੱਖਿਆ ਇਹ ਤੋਂ ਸੋਹਣੀ ਸੋਹਣੀਆਂ ಹೈ ಗೈಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರ ಟೆಕ್ ವಿತ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೀವೀಗ ನೋಡಿದ ಒಂದು ಪ್ರಿವ್ಯೂ ವಿಡಿಯೋ ರೀತಿ ನಿಮ್ಮೊಂದು ಮೊಬೈಲಲ್ಲಿ ನಿಮ್ಮೊಂದು ಫೋಟೋಗೆ ನಿಮ್ಮ ಒಂದು ಲಿರಿಕಲ್ ವಿಡಿಯೋಸ್ಗೆ ಹೆಂಗೆಲ್ಲ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸ್ಕಿಪ್ ಮಾಡೋದಲ್ಲೇ ಕೊನೆ ತನಕ ನೋಡಿ. ಹಾಗೆ ಯಾರಲ್ಲ ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ ಕೂಡ ಮರೆಯೋದಕ್ಕೆ ಕ್ಲಿಕ್ ಮಾಡಿ. ಸೊ ಗೈಸ್, ಮೊದಲನೇದಾಗಿ ನಾನೀಗ ಕೈನ್ ಮಾಸ್ಟರ್ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿ ಓಪನ್ ಮಾಡ್ಕೊಂಡಿದ್ದೀನಿ. ಇದಾದ ನಂತರ ಕ್ರಿಯೇಟ್ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಮೆಟೀರಿಯಲ್ ಲಿಂಕ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಹಾಕಿರ್ತೇನೆ, ಚೆಕ್ಔಟ್ ಮಾಡಿ. ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಕೂಡ ಲಿಂಕ್ ಹಾಕಿರ್ತೇನೆ. ಇದಾದ ನಂತರ 9:16 ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ನೀವೊಂದು ಬ್ಲ್ಯಾಕ್ ಕಲರ್ ಬ್ಯಾಕ್ಗ್ರೌಂಡ್ನ ಇಂಪೋರ್ಟ್ ಮಾಡ್ಕೊಬೇಕಾಗತ್ತೆ. ಅದರ ಒಂದು ಟೈಮ್ಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ಸೆಕೆಂಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಮ್ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಫಸ್ಟ್ನೇ ಫೋಟೋನ ಫಸ್ಟ್ ನಾನೀಗ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಈ ಒಂದು ಫೋಟೋನ ಕರೆಕ್ಟಾಗಿ ಈ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕಾಗುತ್ತೆ. ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ ನಂತರ ಇದರ ಒಂದು ಟೈಮ್ಲೈನ್ನ ನಿಮಗೆ ಎಷ್ಟು ಬೇಕೋ ಅಷ್ಟು ಸೆಕೆಂಡ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದೆಲ್ಲ ಆದ ನಂತರ ಮತ್ತೆ ಸ್ಟಾರ್ಟಿಂಗ್ ನಿಲ್ಲಿಸ್ಕೊಬೇಕಾಗುತ್ತೆ. ನಿಲ್ಲಿಸ್ಕೊಂಡ ನಂತರ ಇಲ್ಲಿ ನಿಮಗೆ ಕೀ ಅನಿಮೇಷನ್ಸ್ ಕಾಣಿಸುತ್ತೆ. ಸೊ ಮೊದಲನೇದಾಗಿ ಕೀ ಅನಿಮೇಷನ್ಸ್ ಬರುತ್ತಲ್ಲ, ಸೊ ಕೀ ಅನಿಮೇಷನ್ನ ನಿಮಗೆ ಎಲ್ಲೆಲ್ಲಿಗೆ ಬೇಕು ಆ ರೀತಿಗೆ ಸೆಟ್ ಮಾಡ್ಕೊಬೇಕಾಗತ್ತೆ. ನೋಡ್ಕೊಬೋದು. ಫಸ್ಟು ಏನು ಮಾಡಿ ಅಂದರೆ, ನಿಮಗೆ ಈ ಒಂದು ಫೋಟೋ ಇರುತ್ತಲ್ಲ, ಸೊ ಫೋಟೋನ ನಿಮಗೆ ಎಲ್ಲಿಗೆ ಬೇಕು ಅಲ್ಲಿಗೆ ಡ್ರ್ಯಾಗ್ ಮಾಡಿಕೊಡಿ. ಮತ್ತು ಝೂಮ್ ಔಟ್ ಆಗಿರ್ಬೋದು, ಮತ್ತು ಈ ರೀತಿಯಾಗಿ, ಮತ್ತು ಲೆಫ್ಟ್ ಮೂವ್, ನಿಮಗೆ ಯಾವ ರೀತಿಯಾಗಿ ಬೇಕೋ ಸೊ ಅದನ್ನೆಲ್ಲನೂ ಕೂಡ ನೀವಿಲ್ಲಿ ಸೆಲೆಕ್ಟ್ನ ಮಾಡ್ಕೊಬೋದು, ನೋಡ್ಕೊಬೋದು. ನಿಮಗೆ ಎಲ್ಲದು ಕೂಡ ಇಲ್ಲೇ ಆ್ಯನಿಮೇಟ್ ಕೂಡ ಆಗುತ್ತೆ. ಸೊ ಈಗ ನಾನು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ, ನೋಡ್ಕೊಬೋದು ಈಗ ಯಾವ ರೀತಿಯಾಗಿ ಆ್ಯನಿಮೇಷನ್ ಬರ್ತಿದೆ ಅಂತ. ಸೊ ಈ ರೀತಿಯಾಗಿ ಕೂಡ ಆ್ಯನಿಮೇಟ್ ಆಗುತ್ತೆ. ಸೊ ನೀವು ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕು ಅಷ್ಟೇ. ಇದೆಲ್ಲ ಆದ ನಂತರ ಎರಡನೇ ಫೋಟೋನ ಇಂಪೋರ್ಟ್ ಮಾಡ್ಕೊಳ್ಳಿ ಇಲ್ಲಿಗೆ. ನಾನೀಗ ಎರಡನೇ ಫೋಟೋನ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಈ ಒಂದು ಫೋಟೋನ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕು ಅಂದರೆ ನೀವು ಈ ರೀತಿಯಾಗಿ ಡ್ರ್ಯಾಗ್ ಮಾಡಲೇಬೇಕು. ಸೊ ಇಲ್ಲ, ನಾನು ಡ್ರ್ಯಾಗ್ ಮಾಡಲ್ಲ, ನಾನು ಕರೆಕ್ಟಾಗಿ ಪ್ಯಾನಲಿಸಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೇನೆ ಅಂದರೆ ನಿಮಗೆ ಇಲ್ಲಿ ಕೀ ಆ್ಯನಿಮೇಷನ್ಸ್ ಎಫೆಕ್ಟ್ ಸಿಗಲ್ಲ. ಅದಕ್ಕೋಸ್ಕರ ಇದೆಲ್ಲ ಆದ ನಂತರ ನೋಡ್ಕೊಬೋದು ಈ ರೀತಿಯಾಗಿ ಸ್ವಲ್ಪನೇ ಎಫೆಕ್ಟ್ಸ್ಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡ ನಂತರ ನೀವಿಲ್ಲಿ ನೋಡ್ಕೊಬೋದು, ಫಸ್ಟು ಈ ರೀತಿಯಾಗಿ ಡ್ರ್ಯಾಗ್ ಮಾಡ್ಕೊಳ್ಳಿ. ಡ್ರ್ಯಾಗ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ನೋಡ್ಕೊಬೋದು. ಸೊ ನಾನೀಗ ಕ್ಲಿಕ್ ಮಾಡಿ ತೋರಿಸ್ತೀನಿ ಯಾವ ರೀತಿಯಾಗಿ ಬರ್ತಿರುತ್ತೆ ಅಂತ. ಸೊ ರೈಟು, ಲೆಫ್ಟು, ಮತ್ತು ಮೂಮೆಂಟ್ ಎಫೆಕ್ಟು ಎಲ್ಲದು ಕೂಡ ನಿಮಗೆ ಎಲ್ಲಿ ಸಿಗುತ್ತೆ. ಇದೆಲ್ಲ ಆದ ನಂತರ ನಿಮಗೆ ಮತ್ತೊಂದು ಫೋಟೋನ ಇಂಪೋರ್ಟ್ ಮಾಡ್ಕೊಳ್ಳಿ ನಿಮಗೆ ಬೇಕು ಅಂದರೆ. ಎಕ್ಸಾಂಪಲಾಗಿ ನಾನು ಇನ್ನೊಂದು ಫೋಟೋನ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಈ ಒಂದು ಫೋಟೋನ ಕೂಡ ನೋಡ್ಕೊಬೋದು ಈ ರೀತಿಯಾಗಿ ಇರುವಂಥದ್ದು ಈ ಒಂದು ಫೋಟೋ. ಈ ಒಂದು ಫೋಟೋಗೂ ಕೂಡ ನನಗೆ ಎಫೆಕ್ಟ್ನ ಆ್ಯಡ್ ಮಾಡಬೇಕು. ಸೊ ಎಫೆಕ್ಟ್ನ ಆ್ಯಡ್ ಮಾಡಬೇಕು ಅಂದರೆ ಏನಿಲ್ಲ, ಜಸ್ಟ್ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನಿಮಗೆ ಕೀ ಆ್ಯನಿಮೇಷನ್ ಸಿಗುತ್ತೆ. ಸೊ ಕೀ ಆ್ಯನಿಮೇಷನ್ನ ಕ್ಲಿಕ್ ಮಾಡ್ಕೊಳ್ಳಿ ಫಸ್ಟು. ಕೀ ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ನೋಡ್ಕೊಬೋದು ಈ ರೀತಿಯಾಗಿ ಬರುತ್ತೆ. ಅದಾದಮೇಲೆ ಝೂಮ್ ಔಟ್ ಎಫೆಕ್ಟು, ಸೊ ನೀವೇನು ಝೂಮ್ ಮಾಡ್ಕೊಂಡಿದ್ರಲ್ಲ ಅದನ್ನು ಝೂಮ್ ಔಟ್ ಮಾಡುವಂಥದ್ದು, ಆ ಒಂದು ಎಫೆಕ್ಟ್ನ ಚೂಸ್ ಮಾಡಿಕೊಂಡ್ರೆ ಮುಗಿದೋಯ್ತು. ನೋಡ್ಕೊಬೋದು ಈ ರೀತಿಯಾಗಿ. ಈಗ ನಾನು ಪ್ಲೇ ಮಾಡಿ ತೋರಿಸ್ತೀನಿ, ನೋಡ್ಕೊಬೋದು ಯಾವ ರೀತಿಯಾಗಿ ಬರುತ್ತೆ ಅಂತ. ಸಖತ್ತಾಗಿಂದ ಸಖತ್ತ ಆ್ಯನಿಮೇಟ್ ಆಗ್ತಿರುತ್ತೆ. ಇದೆಲ್ಲ ಆದ ನಂತರ ಸ್ಟಾರ್ಟಿಂಗಿ ನಿಲ್ಲಿಸ್ಕೊಂಡು ಪ್ಲೇ ಮಾಡಿ ನೋಡ್ಕೊಬೋದು ಯಾವ ರೀತಿಯಾಗಿ ಬರ್ತಿರುತ್ತೆ ಅಂತ. ಸೊ ಆ್ಯನಿಮೇಷನ್ ತುಂಬಾ ತುಂಬ ಚೆನ್ನಾಗಿ ವರ್ಕ್ ಆಗ್ತಿರುತ್ತೆ. ಸೊ ಈ ಒಂದು ಆ್ಯನಿಮೇಷನ್ಸು ನಿಮಗೆ ಕೊಡೋದು ಆಲ್ಮೋಸ್ಟ್ ಗೊತ್ತಾಗಿರುವಂಥದ್ದು. ಸೊ ಟ್ರೈ ಮಾಡ್ತಾನೆ ಇರಿ, ಏನೂ ಕೂಡ ಮಿಸ್ಟೇಕ್ಸ್ ಆಗಲ್ಲ. ಇದೆಲ್ಲ ಆದಮೇಲೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಮ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ನಿಮಗೆ ಒಂದು ಎಫೆಕ್ಟ್ ಒಂದು ಇಮೇಜ್ನ ಕೊಟ್ಟಿರ್ತೇನೆ. ಸೊ ಈ ಒಂದು ಇಮೇಜ್ನ ಏನಿಲ್ಲ, ಇಲ್ಲಿ ಪ್ಯಾನಲಿಸಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫುಲ್ ಸ್ಕ್ರೀನ್ನ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡ್ಕೊಂಡ ನಂತರ ಇದನ್ನು ಟೈಮ್ ಲೈನ್ ಜಾಸ್ತಿ ಮಾಡ್ಕೊಬೇಕಾಗತ್ತೆ. ನಿಮಗೆ ಎಷ್ಟು ಸೆಕೆಂಡ್ಸಿಗೆ ಸೆಟ್ ಮಾಡ್ಕೊಬೇಕು ಅಷ್ಟು ಸೆಕೆಂಡ್ಸ್ಗೆ ಡ್ರ್ಯಾಗ್ ಮಾಡ್ಕೊಳ್ಳಿ. ಇದಾದಮೇಲೆ ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ನೋಡ್ಕೊಬೋದು ಸ್ಕ್ರೀನ್ ಅಪ್ಲೈ ಮಾಡಬೇಕಾಗತ್ತೆ. ಸೊ ಸ್ಕ್ರೀನ್ ಅಪ್ಲೈ ಮಾಡಿ ಮಿಕ್ಕಿದ್ದು ಯಾವುದನ್ನು ಕೂಡ ಸೆಟ್ ಮಾಡ್ಕೊಬೇಡಿ. ಇದಾದ ನಂತರ ಮತ್ತೆ ಸ್ಟಾರ್ಟಿಂಗ್ ನೆಲೆಸ್ಕೊಂಡು ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಮ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ನಿಮಗೆ ಒಂದು ಆಡಿಯೋ ಎಫೆಕ್ಟ್ ಇರುತ್ತೆ. ಸೊ ಒಂದು ಆಡಿಯೋನ ಇಂಪೋರ್ಟ್ ಮಾಡ್ಕೊಬೇಕಾಗತ್ತೆ. ನೋಡ್ಕೊಬೋದು ಈ ಒಂದು ಆಡಿಯೋನ ಸ್ಟಾರ್ಟಿಂಗ್ ನಿಲ್ಲಿಸ್ಕೊಂಡು ನಾನು ಫಸ್ಟ್ ನಾನು ಮ್ಯೂಸಿಕ್ನ ಮ್ಯೂಟ್ ಮಾಡ್ತೀನಿ. ಮ್ಯೂಟ್ ಮಾಡ್ಕೊಂಡ ನಂತರ ಇದರ ಒಂದು ಏನಿರುತ್ತಲ್ಲ ಆಡಿಯೋ, ಸೊ ಆಡಿಯೋನ ಈ ರೀತಿಯಾಗಿ ಡ್ರ್ಯಾಗ್ ಮಾಡಿಕೊಂಡು ಇಲ್ಲಿ ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಸೊ ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ನೋಡ್ಕೊಬೇಕು ಓವರ್ಲೇ ಅಪ್ಲೈ ಮಾಡಬೇಕಾ ಇಲ್ಲ ಮಲ್ಟಿಪ್ಲೇ ಅಪ್ಲೈ ಮಾಡಬೇಕಾ, ಯಾವುದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ನಾನೀಗ ನಿಮಗೆ ಮಲ್ಟಿಪ್ಲೇನ ಸೆಲೆಕ್ಟ್ ಮಾಡಿಕೊಂಡು ತೋರಿಸಿದ್ದೀನಿ ಯಾವ ರೀತಿಯಾಗಿ ಪ್ಲೇ ಆಗುತ್ತೆ ಅಂತ. ಸಖತ್ತಾಗಿ ಅಂದರೆ ಸಖತ್ತಾಗಿ ಆ್ಯನಿಮೇಟ್ ಆಗುತ್ತೆ, ನೋಡ್ಕೊಬೋದು ಈ ರೀತಿಯಾಗಿ. ಸೊ ತುಂಬ ತುಂಬ ಬೆಸ್ಟಾಗಿ ಆ್ಯನಿಮೇಟ್ ಕೂಡ ಆಗ್ತಿರುತ್ತೆ.
ಸೊ ಇದೆಲ್ಲ ಆದ ನಂತರ ನೋಡ್ಕೊಬೋದು ಎಲ್ಲ ಒಂದು ಫೋಟೋಗೂ ಕೂಡ ಯಾವ ರೀತಿಗೆ ಅನಿಮೇಟ್ ಆಗ್ತಿರುತ್ತೆ ಅಂತ. ಸಖತ್ತಾಗಿನೇ ಸಖತ್ತಾಗಿ ಅನಿಮೇಟ್ ಆಗ್ತಿರುತ್ತೆ. ಇದಾದಮೇಲೆ ಡೈರೆಕ್ಟಾಗಿ ಇಲ್ಲಿ ಎಕ್ಸ್ಪೋರ್ಟ್ ಆಪ್ಷನ್ ಕಾಣುತ್ತಲ್ಲ, ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಒಂದು ವೀಡಿಯೋನ ಎಕ್ಸ್ಪೋರ್ಟ್ನ ಮಾಡ್ಕೊಬೋದು. ಸೊ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ. ಐ ಹೋಪ್ ಎಲ್ರಿಗೂ ಅರ್ಥ ಆಗಿ, ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.